ಅಧ್ಯಾಯ ಹದಿನಾರು ಗ್ರಹಗಳನ್ನು ಮೀರಿಸುದುದು ಮುಕುಂದ ನೀನು ಜ್ಯೋತಿಷ್ಯದ ತೋಳ್ಬಂದಿಯನ್ನೇಕೆ ಮಾಡಿಸಿಕೊಳ್ಳಬಾರದು ಮಾಡಿಸಿಕೊಳ್ಳಬೇಕೆ ಗುರುಗಳೇ ನನಗೆ ಜ್ಯೋತಿಷ್ಯದಲ್ಲಿ ನಂಬಿಕೆಯಿಲ್ಲ ಅದು ನಂಬಿಕೆಯ ಪ್ರಶ್ನೆಯಲ್ಲ ಯಾವುದೇ ವಿಷಯದಲ್ಲಿ ಯಾರೇ ಆದರೂ ತಳೆಯಬೇಕಾದ ವೈಜ್ಞಾನಿಕ ದೃಷ್ಟಿಯೆಂದರೆ ಅದು ಸತ್ಯವೇ ಎಂದು ತಿಳಿಯುವುದು ಗುರುತ್ವಾಕರ್ಷಣದ ನಿಯಮ ನ್ಯೂಟನ್ನ ನಂತರ ಹೇಗೆ ಸಮರ್ಥವಾಗಿ ಅಸ್ತಿತ್ವದಲ್ಲಿದೆಯೋ ಅವನಿಗೆ ಮುಂಚೆಯೂ ಹಾಗೆಯೇ ಇತ್ತು ಮಾನವನ ನಂಬಿಕೆಯ ಅನುಮೋದನೆಯಿಲ್ಲದೆ ಬ್ರಹ್ಮಾಂಡದ ನಿಯಮಾವಳಿ ಕಾರ್ಯ ಮಾಡಲಾಗದಿದ್ದರೆ ವಿಶ್ವವು ಸಾಕಷ್ಟು ಗೊಂದಲಮಯವಾಗಿಯೇ ಇರುತ್ತಿತ್ತು ಪಂಡಿತ ವೇಶಿಗಳು ಪ್ರಾಚೀನ ಜ್ಯೋತಿಷಾಸ್ತ್ರವನ್ನು ಇಂದಿನ ಅಧೋಗತಿಗೆ ತಂದಿಟ್ಟಿದ್ದಾರೆ ಗಾಢವಾದ ಪರಿಜ್ಞಾನವುಳ್ಳವರಿಗಲ್ಲದೆ ಶಾಸ್ತ್ರವು ಲೆಕ್ಕಾಚಾರಗಳ ವಿಷಯದಲ್ಲಾಗಲಿ ದಾರ್ಶನಿಕ ವಿಷಯದಲ್ಲಾಗಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದಷ್ಟು ಅತಿ ವಿಸ್ತಾರವಾದ ಶಾಸ್ತ್ರ ಜಡಮತಿಗಳು ಆಕಾಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅಕ್ಷರ ಬರವಣಿಗೆಗೆ ಬದಲಾಗಿ ಗೀಚುಗೆರೆಯನ್ನು ಕಾಣುತ್ತಾರೆ ಈ ದೋಷಯುಕ್ತ ಪ್ರಪಂಚದಲ್ಲಿ ನಾವದನ್ನು ನಿರೀಕ್ಷಿಸಬೇಕು ಬುದ್ಧಿವಂತರಲ್ಲಿರುವ ಬುದ್ಧಿಯನ್ನು ನಾವು ಅಲ್ಲಗಳೆಯಬಾರದು ಗುರುಗಳು ಮತ್ತೆ ಮುಂದುವರಿಸಿದರು ಸೃಷ್ಟಿಯ ಎಲ್ಲ ಭಾಗಗಳು ಪರಸ್ಪರ ಸಂಬಂಧವುಳ್ಳವಾಗಿದ್ದು ಪರಸ್ಪರ ಪ್ರಭಾವ ವಿನಿಮಯ ಮಾಡಿಕೊಳ್ಳುತ್ತವೆ ಬ್ರಹ್ಮಾಂಡದ ಸಂತುಲಿತ ಛಂದೋಗತಿ ಪರಸ್ಪರ ವಿನಿಮಯ ತತ್ವವನ್ನೇ ಆಧರಿಸಿರುವುದು ಮಾನವತೆಯ ದೃಷ್ಟಿಯಿಂದ ಮನುಷ್ಯ ಎರಡು ಬಗೆಯ ಶಕ್ತಿಗಳನ್ನು ಎದುರಿಸಬೇಕಾಗುತ್ತದೆ ಮೊದಲನೆಯದು ತನ್ನೊಳಗೇ ಇರುವ ತುಮುಲಗಳು ಪೃಥ್ವಿ ಆಪ್ ತೇಜಸ್ ವಾಯು ಆಕಾಶ ಈ ಪಂಚಭೂತಗಳ ಸಮ್ಮಿಶ್ರಣದಿಂದಾದವು ಎರಡನೆಯದು ಹೊರಗೆ ಪ್ರಕೃತಿಯಲ್ಲಿರುವ ವಿಚ್ಛಿದ್ರಕಾರಕ ಶಕ್ತಿಗಳು ಎಲ್ಲಿಯವರೆಗೆ ಮನುಷ್ಯ ತನ್ನ ಸಾವಿನೊಡನೆ ಹೋರಾಡುತ್ತಿರುತ್ತಾನೋ ಅಲ್ಲಿಯವರೆಗೂ ಆಕಾಶ ಭೂಮಿಗಳ ಅಸಂಖ್ಯಾತ ವ್ಯತ್ಯಯಗಳ ಪ್ರಭಾವಕ್ಕೆ ಅವನು ಈಡಾಗುತ್ತಾನೆ ಗ್ರಹಗಳ ಪ್ರಚೋದನೆಗಳಿಗೆ ಮನುಷ್ಯನ ಪ್ರತಿಕ್ರಿಯೆಯನ್ನು ಕುರಿತ ಅಧ್ಯಯನವೇ ಜ್ಯೋತಿಶಾಸ್ತ್ರ ನಕ್ಷತ್ರಗಳಿಗೆ ಪ್ರಜ್ಞಾಪೂರ್ವಕವಾದ ಕರುಣೆಯಾಗಲಿ ದ್ವೇಷವಾಗಲಿ ಇಲ್ಲ ಅವು ಧನ ಹಾಗೂ ಋಣ ವಿದ್ಯುತ್ಕಾಂತ ತರಂಗಗಳನ್ನು ಕಳಿಸಿಕೊಡುತ್ತವೆ ಅಷ್ಟೆ ತಾವಾಗಿ ಅವು ಮಾನವರಿಗೆ ಸಹಾಯಕಾರಿಯೂ ಅಲ್ಲ ಉಪದ್ರವಕಾರಿಯೂ ಅಲ್ಲ ಆದರೆ ಪ್ರತಿ ಮಾನವ ಈ ಮೊದಲೇ ಹರಿಯಬಿಟ್ಟಿರುವ ಕಾರಣ ಪರಿಣಾಮಗಳ ಸಮತೋಲನೆಯ ಬಾಹ್ಯ ಅನುಷ್ಠಾನಕ್ಕೆ ವಿಧಿ ವಿಹಿತ ಕಾಲುವೆಗಳನ್ನು ಸೃಷ್ಟಿಸಿಕೊಡುತ್ತದೆ ಒಂದು ಮಗುವಿನ ವೈಯಕ್ತಿಕ ಕರ್ಮ ಹಾಗೂ ಆಕಾಶಕಾಯಗಳ ವಿಕಿರಣಗಳಿಗೆ ಲೆಕ್ಕಾಚಾರವಾಗಿ ಹೊಂದಿಕೆಯಾದ ಆ ದಿನ ಮತ್ತು ಆ ಗಳಿಗೆಯಲ್ಲಿ ಆ ಮಗು ಹುಟ್ಟುತ್ತದೆ ಅದರ ಜಾತಕ ಮಾರ್ಪಡಿಸಲಾಗದ ಭೂತವನ್ನೂ ಸಂಭವಿಸಬಹುದಾದ ಭವಿಷ್ಯದ ಫಲಗಳನ್ನೂ ತೆರೆದು ತೋರುವ ಪಂಥಾಹ್ವಾನದ ಭಾವಚಿತ್ರ ಆದರೆ ಅಂತರ್ದೃಷ್ಟಿಯುಳ್ಳ ಜ್ಞಾನಿಗಳು ಮಾತ್ರ ಜಾತಕವನ್ನು ಸರಿಯಾಗಿ ಅರ್ಥೈಸಬಲ್ಲರು ಅಂಥವರು ವಿರಳ ಜನನ ಕಾಲದಲ್ಲಿ ಆಗಸದ ವಿಸ್ತಾರದಲ್ಲಿ ಪ್ರಮುಖವಾಗಿ ಪ್ರಜ್ವಲಿಸುವಂತೆ ಪ್ರಕಟವಾದ ಸಂದೇಶ ಭೂತಕಾಲದ ಪುಣ್ಯಪಾಪಗಳ ಫಲವೆನಿಸುವುದಾದರೂ ವಿಧಿಯನ್ನು ಸಮರ್ಥಿಸಿ ತೋರಿಸುವುದಕ್ಕಾಗಿ ಪ್ರಕಟವಾದುದಲ್ಲ ಆದರೆ ಸರ್ವಸಾಧಾರಣವಾದ ದಾಸ್ಯದಿಂದ ಬಿಡುಗಡೆ ಹೊಂದುವಂತೆ ಮಾನವನ ಇಚ್ಛಾಶಕ್ತಿಯನ್ನು ಪ್ರಚೋದಿಸುವುದಕ್ಕಾಗೇ ಅವನು ಏನು ಮಾಡಿದ್ದಾನೋ ಅದನ್ನು ಅವನು ನಿವಾರಿಸಿಕೊಳ್ಳಲೂ ಬಲ್ಲ ಅವನ ಬಾಳಿನಲ್ಲಿ ಪ್ರಕೃತ ಪ್ರಸ್ತುತವಾಗಿರುವ ಯಾವುದೇ ಪರಿಣಾಮಗಳಿಗೆ ಕಾರಣಗಳನ್ನು ಒದಗಿಸಿದವನು ಅವನೇ ಅಲ್ಲದೆ ಬೇರೆ ಯಾರೂ ಅಲ್ಲ ಯಾವ ನಿರ್ಬಂಧವನ್ನೂ ಅವನು ಮೀರಬಲ್ಲ ಏಕೆಂದರೆ ಮೊದಲನೆಯದಾಗಿ ಅದನ್ನು ಅವನು ತನ್ನ ಕರ್ಮಗಳಿಂದಲೇ ಸೃಷ್ಟಿಸಿರುವುದು ಅಲ್ಲದೆ ಅವನು ಗ್ರಹಗಳ ಒತ್ತಡಕ್ಕೆ ಒಳಗಾಗದಂತಹ ಆಧ್ಯಾತ್ಮಿಕ ಸಾಧನೋಪಾಯಗಳನ್ನು ಹೊಂದಿದ್ದಾನೆ ಜ್ಯೋತಿಷವನ್ನು ಕುರಿತು ಮೂಢನಂಬಿಕೆಯಿಂದುದಿಸುವ ಭಯಭಕ್ತಿ ಮನುಷ್ಯನನ್ನು ಯಾಂತ್ರಿಕ ನಿರ್ದೇಶನಕ್ಕೊಳಗಾಗಿಸಿ ದಾಸ್ಯ ಭಾವದಿಂದ ಪರಾಧೀನತೆ ಹೊಂದಿದ ಯಂತ್ರದ ಗೊಂಬೆಯನ್ನಾಗಿ ಮಾಡುತ್ತದೆ ವಿವೇಕಿಯಾದವನು ತನ್ನ ನಿಷ್ಠೆಯನ್ನು ಸೃಷ್ಟಿಯಿಂದ ಸೃಷ್ಟಿಕರ್ತನ ಕಡೆಗೆ ಬದಲಿಸುವುದರ ಮೂಲಕ ತನ್ನ ಗ್ರಹಗಳನ್ನು ಅಂದರೆ ತನ್ನ ಭೂತವನ್ನು ಪರಾಭವಗೊಳಿಸುತ್ತಾನೆ ಪರಮಾತ್ಮನೊಡನೆ ತನ್ನ ಸಂಬಂಧದ ಅರಿವನ್ನು ಎಷ್ಟೆಷ್ಟು ಗಾಢಗೊಳಿಸುತ್ತಾನೋ ಅಷ್ಟಷ್ಟೂ ಜಡವಸ್ತುಗಳ ಅಧಿಪತ್ಯ ಅವನ ಮೇಲೆ ಕಡಿಮೆಯಾಗುತ್ತಾ ಹೋಗುತ್ತದೆ ಆತ್ಮ ಎಂದೆಂದೂ ಸ್ವತಂತ್ರ ಅದಕ್ಕೆ ಸಾವಿಲ್ಲ ಏಕೆಂದರೆ ಅದಕ್ಕೆ ಹುಟ್ಟಿಲ್ಲ ನಕ್ಷತ್ರಗಳು ಅದರ ಮೇಲೆ ಪ್ರಭುತ್ವ ನಡೆಸಲು ಸಾಧ್ಯವಿಲ್ಲ ಮನುಷ್ಯನೆಂದರೆ ಒಬ್ಬ ಜೀವಿ ಅವನಿಗೊಂದು ದೇಹವಿದೆ ಸ್ವಸ್ವರೂಪತೆಯನ್ನು ಅವನು ಸರಿಯಾಗಿ ಅರ್ಥ ಮಾಡಿ ನಿಂತಾಗ ಅನಿವಾರ್ಯವಾಗಿ ಅಂಟಿರುವ ರೂಪಾಂತರಗಳನ್ನೆಲ್ಲ ಅವನು ಹಿಂದಕ್ಕೆ ಬಿಡುತ್ತಾನೆ ಅವನು ಎಲ್ಲಿಯವರೆಗೆ ಸಾಮಾನ್ಯವಾದ ಆಧ್ಯಾತ್ಮಿಕ ಸ್ಮೃತಿನಾಶದ ಸ್ಥಿತಿಗೊಳಗಾಗಿ ಗೊಂದಲಮಯವಾಗಿಯೇ ಉಳಿದಿರುತ್ತಾನೋ ಅಲ್ಲಿಯವರೆಗೂ ಪರಿಸರದ ನಿಯಮಗಳ ಸೂಕ್ಷ್ಮ ಬಂಧನಗಳ ಅರಿವೇ ಅವನಿಗುಳಿದಿರುತ್ತದೆ ಭಗವಂತನೆಂದರೆ ಸಮರಸತೆ ಭಗವಂತನೊಡನೆ ಸಮರಸಗೊಂಡ ಸಾಧಕ ಎಂದಿಗೂ ಅಕರ್ಮವನ್ನು ಮಾಡುವುದಿಲ್ಲ ಜ್ಯೋತಿಷ್ಯದ ನಿಯಮಗಳಿಗೆ ಹೊಂದುವಂತೆ ಅವನ ಚಟುವಟಿಕೆಗಳು ಲೆಕ್ಕಾಚಾರವಾಗಿ ಮತ್ತು ಸ್ವಾಭಾವಿಕವಾಗಿ ಆಯಾ ವೇಳೆಗೆ ವ್ಯವಸ್ಥೆಗೊಳಿಸಲ್ಪಡುತ್ತವೆ ಗಾಢವಾದ ಪ್ರಾರ್ಥನೆ ಮತ್ತು ಧ್ಯಾನದ ನಂತರ ಅವನು ದಿವ್ಯಪ್ರಜ್ಞೆಯ ಸಂಬಂಧವನ್ನೂ ಹೊಂದಿರುತ್ತಾನೆ ಆ ಆಂತರಿಕ ರಕ್ಷಣೆಯನ್ನು ಮೀರಿದ ಶಕ್ತಿ ಬೇರೊಂದಿಲ್ಲ ಹಾಗಿದ್ದರೆ ಪ್ರೀತಿಯ ಗುರುಗಳೇ ನಾನು ಜ್ಯೋತಿಷ್ಯದ ಬಳೆಯನ್ನು ಧರಿಸಬೇಕೆಂದು ನೀವೇಕೆ ಬಯಸುವಿರಿ ದೀರ್ಘಕಾಲದ ಮೌನವನ್ನು ಮುರಿದು ಈ ಪ್ರಶ್ನೆಯನ್ನು ಕೇಳುವ ಧೈರ್ಯ ಮಾಡಿದೆ ಶ್ರೀಯುಕ್ತೇಶ್ವರರ ವ್ಯಾಖ್ಯಾನದಲ್ಲಿ ನನಗೆ ತೀರ ಹೊಸದಾಗಿ ಕಂಡ ಭಾವನೆಗಳನ್ನು ಅರಗಿಸಿಕೊಳ್ಳಲು ಯತ್ನಿಸಿದ್ದೆ ಪ್ರವಾಸಿ ತನ್ನ ಗುರಿಯನ್ನು ಮುಟ್ಟಿದ ಮೇಲೆಯೇ ತನ್ನ ನಕ್ಷೆಗಳನ್ನೆಲ್ಲ ತ್ಯಾಗ ಮಾಡುವುದು ನ್ಯಾಯವೆನಿಸುತ್ತದೆ ಪ್ರವಾಸದ ವೇಳೆ ಯಾವುದೇ ಅನುಕೂಲಕರವಾದ ಹತ್ತಿರದ ದಾರಿಯ ಸೌಲಭ್ಯವನ್ನು ಅವನು ಅದರಿಂದ ಪಡೆಯುತ್ತಾನೆ ಮನುಷ್ಯನು ಗಡೀಪಾರು ಹೊಂದಿ ಮಾಯೆಯಲ್ಲಿ ಉಳಿದಿರಬೇಕಾದ ಸಮಯವನ್ನು ಹ್ರಸ್ವಗೊಳಿಸುವ ಅನೇಕ ಮಾರ್ಗಗಳನ್ನು ಪ್ರಾಚೀನ ಋಷಿಗಳು ಕಂಡುಹಿಡಿದರು ಕರ್ಮದ ನಿಯಮದಲ್ಲಿ ಕೆಲವು ಯಾಂತ್ರಿಕವಾದ ಅಂಶಗಳಿವೆ ಅವನ್ನು ವಿವೇಕದ ಅಂಗುಲಿಗಳಿಂದ ಜಾಣ್ಮೆಯಿಂದ ಸರಿಹೊಂದಿಸಿಕೊಳ್ಳಬಹುದು ಯಾವುದಾದರೂ ವಿಶ್ವ ನಿಯಮವನ್ನು ಅತಿಕ್ರಮಿಸುವುದರಿಂದ ಮಾನವನ ಎಲ್ಲ ಕೇಡು ಸಂಭವಿಸುವುದು ಮಾನವ ದೈವದ ಸರ್ವಶಕ್ತಿಯನ್ನು ಅಲ್ಲಗೆಳೆಯದೆ ಪ್ರಕೃತಿಯ ನಿಯಮಗಳನ್ನು ಪರಿಪಾಲಿಸಬೇಕೆಂದು ಧರ್ಮಶಾಸ್ತ್ರಗಳು ಎತ್ತಿ ತೋರಿಸುತ್ತವೆ ಪ್ರಭೂ ನಾನು ನಿನ್ನಲ್ಲೇ ಭರವಸೆಯಿಟ್ಟಿದ್ದೇನೆ ಆದರೆ ನೀನು ಸಹಾಯ ಮಾಡಬಲ್ಲೆ ಎಂದು ತಿಳಿದಿರುವೆ ನಾನು ಮಾಡಿರುವ ಯಾವುದೇ ತಪ್ಪನ್ನು ತಿದ್ದಿಕೊಳ್ಳಲು ನನ್ನ ಪರಮಾವಧಿಯ ಪ್ರಯತ್ನವನ್ನು ನಾನೂ ಮಾಡುವೆನು ಎಂದು ಅವನು ಹೇಳಬೇಕು ಪ್ರಾರ್ಥನೆಯಿಂದ ಇಚ್ಛಾಶಕ್ತಿಯಿಂದ ಯೋಗ ಧ್ಯಾನದಿಂದ ಮಹಾತ್ಮರೊಡನೆ ವಿಚಾರ ವಿನಿಮಯ ಮಾಡುವುದರಿಂದ ಜ್ಯೋತಿಷ್ಯದ ಬಳೆಗಳನ್ನು ತೊಡುವುದರಿಂದ ಹೀಗೆ ಹಲವು ಮಾರ್ಗಗಳಿಂದ ಪ್ರಾಚೀನ ಕರ್ಮದ ದುಷ್ಪರಿಣಾಮಗಳನ್ನು ಕುಗ್ಗಿಸಬಹುದು ಇಲ್ಲವೇ ಇಲ್ಲವಾಗಿಸಬಹುದು ಸಿಡಿಲಿನ ಆಘಾತವನ್ನು ಹೀರಿಕೊಳ್ಳಲೆಂದು ಮನೆಯ ಮೇಲೆ ಒಂದು ತಾಮ್ರದ ಸರಳನ್ನು ನೆಡುವ ಹಾಗೆಯೇ ದೇಹವೆಂಬ ದೇವಾಲಯವನ್ನೂ ಕೆಲವು ಮಾರ್ಗಗಳಿಂದ ರಕ್ಷಿಸಬಹುದು ವಿದ್ಯುತ್ತಿನ ಹಾಗೂ ಕಾಂತತೆಯ ವಿಕಿರಣಗಳು ನಿರಂತರವಾಗಿ ವಿಶ್ವವನ್ನು ಸುತ್ತುವರಿಯುತ್ತಿರುತ್ತವೆ ಮನುಷ್ಯನ ದೇಹದ ಮೇಲೆ ಒಳ್ಳೆಯದೋ ಕೆಟ್ಟದೋ ಪರಿಣಾಮವನ್ನು ಬೀರುತ್ತಿರುತ್ತವೆ ಯುಗಯುಗಗಳ ಹಿಂದೆ ನಮ್ಮ ಋಷಿಗಳು ಬ್ರಹ್ಮಾಂಡದ ಸೂಕ್ಷ್ಮ ಪ್ರಭಾವಗಳ ದುಷ್ಪರಿಣಾಮಗಳನ್ನು ನಿರೋಧಿಸುವ ಸಮಸ್ಯೆಯನ್ನು ಕುರಿತು ಚಿಂತಿಸಿದರು ಪರಿಶುದ್ಧವಾದ ಲೋಹಗಳು ಗ್ರಹಗಳ ನಿಷಿದ್ಧಾತ್ಮಕ ಸೆಳೆತಗಳನ್ನು ಸಮರ್ಥವಾಗಿ ಪ್ರತಿರೋಧಿಸುವಂತಹ ಸೂಕ್ಷ್ಮತೆರನಾದ ಬೆಳಕನ್ನು ಹೊರಚೆಲ್ಲುತ್ತವೆ ಎಂದು ಅವರು ಕಂಡುಹಿಡಿದರು ಕೆಲ ಬಗೆಯ ಸಸ್ಯಗಳ ಸಂಯೋಜನೆಯೂ ಸಹಾಯಕಾರಿ ಎಂದು ಕಂಡುಕೊಂಡರು ಅತ್ಯಂತ ಪರಿಣಾಮಕಾರಿಯಾದವೆಂದರೆ ಎರಡು ಕ್ಯಾರೆಟ್ಟುಗಳಿಗಿಂತಲೂ ಕಡಿಮೆಯಿರದ ದೋಷರಹಿತವಾದ ರತ್ನಗಳು ಕಾರ್ಯತಃ ಪ್ರತಿಬಂಧಾತ್ಮಕವಾದ ಜ್ಯೋತಿಶಾಸ್ತ್ರದ ಉಪಯೋಗಗಳ ಬಗ್ಗೆ ಭಾರತದ ಹೊರಗೆ ಗಂಭೀರವಾದ ಅಧ್ಯಯನ ನಡೆಸಿರುವುದೇ ವಿರಳ ಅಲ್ಪ ಸ್ವಲ್ಪ ಗೊತ್ತಿರುವ ಒಂದು ಸಂಗತಿಯೆಂದರೆ ನಿರ್ದಿಷ್ಟವಾದ ರತ್ನಗಳು ಲೋಹಗಳು ಮತ್ತು ಸಸ್ಯನಿಷ್ಪನ್ನ ವಸ್ತುಗಳು ಗೊತ್ತಾದ ತೂಕವುಳ್ಳದ್ದಲ್ಲದಿದ್ದರೆ ಮತ್ತು ಆ ಪರಿಹಾರಕಾರಕ ಸಾಧನವನ್ನು ಚರ್ಮಕ್ಕೆ ಸ್ಪರ್ಶಿಸುವಂತೆ ಧರಿಸದಿದ್ದರೆ ಅದಕ್ಕೆ ಬೆಲೆಯಿಲ್ಲ ಪೂಜ್ಯರೆ ನಾನೇನೋ ನಿಮ್ಮ ಸಲಹೆಯಂತೆ ಒಂದು ಬಳೆಯನ್ನು ಮಾಡಿಸಿಕೊಳ್ಳುತ್ತೇನೆ ಒಂದು ಗ್ರಹವನ್ನು ವಂಚಿಸುತ್ತಿದ್ದೇವೆಂಬ ಭಾವನೆ ನನಗೆ ಕುತೂಹಲವನ್ನು ಕೆರಳಿಸುತ್ತಿದೆ ಸಾಮಾನ್ಯ ಉದ್ದೇಶಗಳಿಗಾಗಿ ಚಿನ್ನದಿಂದ ಬೆಳ್ಳಿಯಿಂದ ತಾಮ್ರದಿಂದ ತಯಾರಿಸಿದ ತೋಳ ಬಳೆಯನ್ನು ಬಳಸಬೇಕೆಂದು ನನ್ನ ಸಲಹೆ ಆದರೆ ನಿರ್ದಿಷ್ಟ ಉದ್ದೇಶಕ್ಕಾದರೆ ಬೆಳ್ಳಿಯ ಮೇಲೆ ಸೀಸದ್ದನ್ನು ನೀನು ಮಾಡಿಸಿಕೊಳ್ಳಬೇಕೆಂದು ನನ್ನ ಆಸೆ ಎಂದು ಶ್ರೀಯುಕ್ತೇಶ್ವರರು ಎಚ್ಚರಿಕೆಯ ನಿರ್ದೇಶನಗಳನ್ನೂ ಕೊಟ್ಟರು ಗುರುಗಳೇ ನಿರ್ದಿಷ್ಟ ಉದ್ದೇಶ ಎಂದರೆ ನಿಮ್ಮ ಅರ್ಥವೇನು ಗ್ರಹಗಳು ಸದ್ಯದಲ್ಲೇ ನಿನ್ನ ವಿಷಯದಲ್ಲಿ ಅಹಿತಕರ ಆಸಕ್ತಿಯನ್ನು ತಳೆಯಲಿವೆ ಮುಕುಂದ ಹೆದರಬೇಡ ನಿನಗೆ ರಕ್ಷಣೆಯಿದೆ ಒಂದು ತಿಂಗಳ ಅವಧಿಯಲ್ಲಿ ನಿನ್ನ ಪಿತ್ತಜನಕಾಂಗ ನಿನಗೆ ತುಂಬ ತೊಂದರೆ ಕೊಡುತ್ತದೆ ಕಾಯಿಲೆ ಆರು ತಿಂಗಳ ಕಾಲ ಇರುವಂತೆ ನಿಗದಿತವಾಗಿದೆ ಆದರೆ ಜ್ಯೋತಿಷ್ಯದ ತೋಳ್ಬಳೆಯನ್ನು ನೀನು ಬಳಸುವುದರಿಂದ ಆ ಅವಧಿ ಇಪ್ಪತ್ನಾಲ್ಕು ದಿನಗಳಿಗಿಳಿಯುತ್ತದೆ ಮಾರನೆಯ ದಿನವೇ ನಾನೊಬ್ಬ ಅಕ್ಕಸಾಲೆಯನ್ನು ಕಂಡೆ ಒಂದು ಬಳೆಯನ್ನು ಬೇಗನೆ ಧರಿಸಿದೆ ನನ್ನ ಆರೋಗ್ಯ ಅತ್ಯುತ್ತಮವಾಗಿತ್ತು ಗುರುಗಳ ಭವಿಷ್ಯವಾಣಿ ನನ್ನ ಮನಸ್ಸಿನಿಂದ ಮರೆಯಾಗಿತ್ತು ಅವರು ಸಿರಾಂಪುರವನ್ನು ಬಿಟ್ಟು ವಾರಾಣಸಿಗೆ ಹೋಗಿದ್ದರು ನಮ್ಮ ಸಂಭಾಷಣೆ ನಡೆದ ಮೂವತ್ತು ದಿನಗಳಿಗೆ ನನ್ನ ಪಿತ್ತಜನಕಾಂಗವಿದ್ದ ಎಡೆಯಲ್ಲಿ ಇದ್ದಕ್ಕಿದ್ದಂತೆ ನೋವು ಕಾಣಿಸಿತು ಅನಂತರದ ವಾರಗಳು ಅತ್ಯಂತ ಯಾತನಾಮಯ ದುಸ್ವಪ್ನವಾದುವು ಗುರುಗಳಿಗೆ ತಿಳಿಸಲಿಚ್ಛಿಸದೆ ಯಾತನೆಯನ್ನು ಒಬ್ಬನೇ ಧೈರ್ಯದಿಂದ ಸಹಿಸಿಕೊಳ್ಳುವೆನೆಂದು ಭಾವಿಸಿದೆ ಇಪ್ಪತ್ಮೂರು ದಿನಗಳ ನರಕ ಯಾತನೆ ನನ್ನ ನಿರ್ಧಾರವನ್ನು ಸಡಿಲಗೊಳಿಸಿತು ನಾನು ವಾರಾಣಸಿಗೆ ರೈಲು ಹತ್ತಿದೆ ಅಲ್ಲಿ ಶ್ರೀಯುಕ್ತೇಶ್ವರರು ಎಂದಿನ ಪ್ರೀತಿಯಿಂದ ನನ್ನನ್ನು ಸ್ವಾಗತಿಸಿದರು ಆದರೆ ನನ್ನ ಕಷ್ಟವನ್ನು ಏಕಾಂತದಲ್ಲಿ ಹೇಳಿಕೊಳ್ಳಲು ಅವಕಾಶವನ್ನೇ ಕೊಡಲಿಲ್ಲ ಅನೇಕ ಶಿಷ್ಯರು ಕೇವಲ ದರ್ಶನ ಮಾತ್ರಕ್ಕೆಂದು ಗುರುಗಳನ್ನು ಕಾಣಲು ಆ ದಿನ ಬಂದರು ಆ ಮಹಾತ್ಮನ ದರ್ಶನ ಮಾತ್ರದಿಂದಲೇ ಲಭಿಸುವ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಕಾಯಿಲೆ ಇದ್ದು ಅಲಕ್ಷ್ಯ ಮಾಡಲ್ಪಟ್ಟಿದ್ದ ನಾನು ಒಂದು ಮೂಲೆಯಲ್ಲಿ ಕುಳಿತೆ ರಾತ್ರಿಯೂಟ ಮುಗಿಯುವವರೆಗೂ ಅತಿಥಿಗಳೆಲ್ಲ ಹೋಗಲೇ ಇಲ್ಲ ನನ್ನ ಗುರು ಆ ಮನೆಯ ಅಷ್ಟಮೂಲೆಯ ಮೊಗಸಾಲೆಗೆ ಕರೆದೊಯ್ದರು ನಿನ್ನ ಪಿತ್ತ ಜನಕಾಂಗದ ತೊಂದರೆಯನ್ನು ನಿವೇದಿಸುವುದಕ್ಕಾಗಿ ನೀನು ಬಂದಿರಬೇಕು ಎಂದು ಶ್ರೀಯುಕ್ತೇಶ್ವರರು ತಮ್ಮ ದೃಷ್ಟಿಯನ್ನು ಬೇರೆಡೆಗೆ ಬದಲಿಸಿದರು ಅತ್ತಿಂದಿತ್ತ ಬೆಳುದಿಂಗಳಿಗೆ ಅಡ್ಡವಾಗಿ ಶತಪಥ ಹಾಕಿದರು ನೋಡೋಣ ಇಪ್ಪತ್ನಾಲ್ಕು ದಿನಗಳಿಂದಲೂ ನರಳುತ್ತಿದ್ದೀಯೆ ಅಲ್ಲವೇ ಹೌದು ಗುರುಗಳೇ ನಾನು ನಿನಗೆ ಕಲಿಸಿದ್ದ ಹೊಟ್ಟೆಯ ವ್ಯಾಯಾಮವನ್ನು ಮಾಡಪ್ಪ ಗುರುಗಳೇ ನನಗೆ ಯಾತನೆ ಎಂದು ನಿಮಗೆ ತಿಳಿದಿದ್ದರೆ ವ್ಯಾಯಾಮ ಮಾಡೆಂದು ನೀವು ನನಗೆ ಹೇಳುತ್ತಿರಲಿಲ್ಲ ಆದಾಗ್ಯೂ ಅವರ ಆಜ್ಞೆಯನ್ನು ಪಾಲಿಸಲು ನಮ್ರ ಯತ್ನ ಮಾಡಿದೆ ಎಂದು ನೀನು ಹೇಳುತ್ತೀಯೆ ಇಲ್ಲವೆಂದು ನಾನು ಹೇಳುತ್ತೇನೆ ಇಂತಹ ಪರಸ್ಪರ ವಿರೋಧ ಸಂಗತಿ ಇರುವುದಕ್ಕೆ ಹೇಗೆ ಸಾಧ್ಯ ಎಂದು ಗುರುಗಳು ಪ್ರಶ್ನಾರ್ಥಕವಾಗಿ ನನ್ನತ್ತ ನೋಡಿದರು ನನಗೆ ದಿಗ್ಭ್ರಮೆಯಾಯಿತು ಮತ್ತೆ ಆನಂದಮಯ ಪರಿಹಾರ ನನ್ನನ್ನಾವರಿಸಿತು ವಾರಗಳ ಕಾಲ ಸ್ವಲ್ಪ ಹೆಚ್ಚು ಕಡಿಮೆ ನಿದ್ರೆಯೇ ಇಲ್ಲದಂತೆ ನಿರಂತರವಾಗಿ ನನಗೆ ಉಂಟಾಗುತ್ತಿದ್ದ ಯಾತನೆ ಮತ್ತೆಂದೂ ನನಗಾಗುವಂತಿಲ್ಲ ಶ್ರೀಯುಕ್ತೇಶ್ವರರ ಮಾತು ಕೇಳಿದೊಡನೆಯೇ ಯಾತನೆ ಅದುವರೆಗೆ ಇರಲೇ ಇಲ್ಲವೇನೋ ಎಂಬಂತೆ ಅದೃಶ್ಯವಾಯಿತು ಕೃತಜ್ಞತೆಯಿಂದ ನಾನವರ ಪಾದಗಳಿಗೆ ವಂದಿಸಲು ಹೋದೆ ಆದರವರು ಆ ಕ್ಷಣವೇ ನನ್ನನ್ನು ತಡೆದರು ಮಗುವಿನಂತಾಡಬೇಡ ಮೇಲೇಳು ಗಂಗೆಯ ಮೇಲಿನ ಬೆಳುದಿಂಗಳ ಸೊಗಸನ್ನು ಆಸ್ವಾದಿಸು ಆದರೆ ನಾನವರ ಪಕ್ಕದಲ್ಲಿ ಮೌನವಾಗಿ ನಿಂತಾಗ ಗುರುಗಳ ಕಣ್ಣುಗಳು ಹರ್ಷದಿಂದ ಮಿನುಗುತ್ತಿದ್ದವು ಪರಿಹಾರ ಮಾಡಿದವರು ತಾವಲ್ಲವೆಂದೂ ಭಗವಂತನೆಂದೂ ನಾನು ತಿಳಿಯುವುದು ಅವರ ಇಚ್ಛೆಯಾಗಿತ್ತೆಂದೂ ಅವರ ನಡತೆಯಿಂದ ನಾನು ಅರ್ಥ ಮಾಡಿಕೊಂಡೆ ಬಹಳ ಹಿಂದೆ ಚಿರಸ್ಮರಣೀಯವಾದ ಆ ದಿನದ ಸ್ಮಾರಕವಾಗಿ ಬೆಳ್ಳಿ ಮತ್ತು ಸೀಸದ ಆ ಭಾರವಾದ ಬಳೆಯನ್ನು ನಾನು ಇಂದೂ ಧರಿಸುತ್ತಿದ್ದೇನೆ ನಾನೊಬ್ಬ ವ್ಯಕ್ತಿಯೊಡನೆ ವಾಸ್ತವವಾಗಿ ಒಬ್ಬ ಅತಿ ಮಾನವರೊಡನೆ ಬದುಕಿದ್ದೇನೆಂಬುದನ್ನು ಆಗ ಹೊಸದಾಗಿ ಕಂಡುಕೊಂಡೆ ಅನಂತರದ ಸಂದರ್ಭಗಳಲ್ಲಿ ಪರಿಹಾರಕ್ಕೆಂದು ನನ್ನ ಗೆಳೆಯರನ್ನು ಶ್ರೀಯುಕ್ತೇಶ್ವರರಲ್ಲಿಗೆ ಕರೆದು ತಂದಾಗ ರತ್ನಗಳ ಅಥವಾ ಬಳೆಯ ಪ್ರಯೋಜನವನ್ನು ಜ್ಯೋತಿರ್ವಿವೇಕದ ಕಾರ್ಯವೆಂದು ಹೊಗಳುತ್ತಾ ತಪ್ಪದೆ ರತ್ನಗಳನ್ನೋ ಬಳೆಯನ್ನೋ ಶಿಫಾರಸು ಮಾಡುತ್ತಿದ್ದರು ಸ್ವಲ್ಪಮಟ್ಟಿಗೆ ಅನೇಕ ಜನರು ದಾಸ್ಯ ಭಾವದಿಂದ ಜ್ಯೋತಿಷ್ಯಕ್ಕೆ ಅಂಟಿಕೊಂಡಿರುವುದನ್ನು ಕಂಡುದರಿಂದಲೂ ಸ್ವಲ್ಪಮಟ್ಟಿಗೆ ನೀನು ಎರಡು ಬಾರಿ ವಿಧುರನಾಗಿ ಮೂರು ಸಲ ಮದುವೆಯಾಗುವೆ ಎಂದು ನಮ್ಮ ಕುಟುಂಬದ ಜ್ಯೋತಿಷಿ ನುಡಿದಿದ್ದ ಭವಿಷ್ಯದಿಂದಲೂ ನನ್ನ ಬಾಲ್ಯದಿಂದ ಜ್ಯೋತಿಷ್ಯದ ಬಗ್ಗೆ ನನಗೆ ದುರಭಿಪ್ರಾಯವಿತ್ತು ವಿವಾಹತ್ರಯವೆಂಬ ದೇಗುಲದೆದುರು ಬಲಿಗೆ ಕಾಯುತ್ತಿರುವ ಆಡಿನಂತೆ ಆ ವಿಷಯವನ್ನು ಕುರಿತು ಚಿಂತಿಸುತ್ತಿದ್ದೆ ವಿಧಿ ಮಾಡಿಸಿದ ಹಾಗೇ ಆಗಲಿ ಎಂದು ನೀನು ಸುಮ್ಮನಿದ್ದು ಬಿಡಬಹುದು ನೀನು ನಿನ್ನ ಮೊದಲ ವರ್ಷಗಳಲ್ಲಿ ಹಿಮಾಲಯದ ಕಡೆಗೆ ಮನೆಬಿಟ್ಟು ಓಡಿ ಎಂದು ಆದರೆ ಬಲಾತ್ಕಾರವಾಗಿ ಹಿಂತಿರುಗಿಸಲ್ಪಡುವೆಯೆಂದೂ ನಿನ್ನ ಜಾತಕದಲ್ಲಿ ಸರಿಯಾಗಿಯೇ ಹೇಳಿದೆ ನಿನ್ನ ಮದುವೆಗಳ ಭವಿಷ್ಯವೂ ಸಹ ಖಂಡಿತ ನಿಜವೇ ಆಗುತ್ತೆ ಎಂದು ಅಣ್ಣ ಅನಂತ ಟೀಕಿಸಿದ್ದ ಆ ಭವಿಷ್ಯ ಪೂರ್ಣವಾಗಿ ಸುಳ್ಳೆಂದು ಒಂದು ರಾತ್ರಿ ನನಗೆ ಸ್ಪಷ್ಟವಾದ ಅಂಥಪ್ರೇರಣೆಯುಂಟಾಯಿತು ಜಾತಕದ ಸುರುಳಿಗೆ ಬೆಂಕಿ ಹಚ್ಚಿದೆ ಕಾಗದದ ಚೀಲದಲ್ಲಿ ಬೂದಿಯನ್ನು ಹಾಕಿ ಅದರ ಮೇಲೆ ಪ್ರಾಚೀನ ಕರ್ಮದ ಬೀಜಗಳನ್ನು ದೈವಿ ವಿವೇಕದ ಬೆಂಕಿಯಲ್ಲಿ ಹುರಿದರೆ ಅವು ಮೊಳೆಯಲಾರವು ಎಂದು ಬರೆದೆ ಚೀಲವನ್ನು ಕಾಣುವ ಜಾಗದಲ್ಲಿ ಇಟ್ಟೆ ಕೂಡಲೇ ಅನಂತ ನನ್ನ ನಿರಾಕರಣೆಯ ಟೀಕೆಯನ್ನು ಓದಿದ ಈ ಕಾಗದದ ಸುರುಳಿಯನ್ನು ಸುಟ್ಟಷ್ಟು ಸುಲಭವಾಗಿ ನೀನೋ ಸತ್ಯವನ್ನು ನಾಶ ಮಾಡಲಾರೆ ಎಂದು ಅಣ್ಣ ತಿರಸ್ಕಾರದ ನಗೆಯನ್ನು ಬೀರಿದ ನಾನು ಪ್ರೌಢಾವಸ್ಥೆಯನ್ನು ಮುಟ್ಟುವ ಮೊದಲು ಮೂರು ಬಾರಿ ನನ್ನ ಕುಟುಂಬದವರು ನನ್ನ ಮದುವೆ ಏರ್ಪಡಿಸುವ ಯತ್ನದಲ್ಲಿದ್ದರೆಂಬುದು ನಿಜ ಪ್ರತಿ ಬಾರಿಯೂ ಮೊದಲಿನಿಂದಲೂ ಬಂದ ಜ್ಯೋತಿಷ್ಯದ ಒಲವಿಗಿಂತ ಭಗವಂತನ ಪರವಾದ ನನ್ನ ಪ್ರೀತಿ ಅತ್ಯಂತ ಅತಿಶಯವಾದುದೆಂದು ನಾನು ತಿಳಿದಿದ್ದುದರಿಂದ ಅವರ ಯೋಜನೆಗನುಗುಣವಾಗಿ ನಡೆಯಲು ನಾನು ನಿರಾಕರಿಸಿದೆ ಮನುಷ್ಯ ಹೆಚ್ಚು ಹೆಚ್ಚು ಆಳವಾಗಿ ಆತ್ಮಜ್ಞಾನ ನಿಷ್ಠೆಯಲ್ಲಿ ನಡೆದಂತೆ ಅವನು ತನ್ನ ಸೂಕ್ಷ್ಮತರ ಆಧ್ಯಾತ್ಮಿಕ ಸ್ಪಂದನಗಳಿಂದ ಇಡೀ ವಿಶ್ವದ ಮೇಲೆ ಹೆಚ್ಚು ಹೆಚ್ಚು ಪ್ರಭಾವವನ್ನು ಬೀರುತ್ತಾನೆ ಅಲ್ಲದೆ ಲೋಕೋತ್ತರ ಪ್ರವಾಹದ ಬಾಧೆಗೆ ಒಳಗಾಗುವ ಸಂಭವ ಅಷ್ಟಷ್ಟೂ ಕಡಿಮೆಯಾಗುತ್ತದೆ ಗುರುಗಳ ಈ ಮಾತುಗಳು ಯಾವಾಗಲೂ ಸ್ಫೂರ್ತಿದಾಯಕವಾಗಿ ನನ್ನ ಮನಸ್ಸಿಗೆ ಬರುತ್ತಿದ್ದವು ಸಂದರ್ಭೋಚಿತವಾಗಿ ನಾನು ಬಾಳಿನ ಅತಿ ನಿಷ್ಕೃಷ್ಟ ವೇಳೆಗಳನ್ನು ಗ್ರಹಗತಿಗಳಿಗನುಗುಣವಾಗಿ ಆಯ್ದುಕೊಡಿರೆಂದು ಕೇಳಿ ತಿಳಿದುಕೊಳ್ಳುತ್ತಿದ್ದೆ ಆದರೆ ಯಾವ ಕೆಲಸ ಮಾಡಬೇಕೆಂದು ನಾನು ಹೊರಟಿರುತ್ತಿದ್ದೇನೋ ಅದನ್ನು ನೆರವೇರಿಸುತ್ತಲೂ ಇದ್ದೆ ಇಂತಹ ಸಂದರ್ಭಗಳಲ್ಲಿ ನನಗೆ ದೊರೆಯುತ್ತಿದ್ದ ವಿಜಯದ ಹಿನ್ನೆಲೆಯಲ್ಲಿ ಅಸಾಧಾರಣ ಕಷ್ಟಗಳಿರುತ್ತಿದ್ದವೆಂಬುದು ನಿಜ ಆದರೆ ನನ್ನ ದೃಢ ನಿಶ್ಚಯ ಯಾವಾಗಲೂ ಸಾರ್ಥಕವೆನಿಸುತ್ತಿತ್ತು ದೈವ ರಕ್ಷಣೆಯಲ್ಲಿ ನಂಬಿಕೆ ಮತ್ತು ಮಾನವನ ದೈವದತ್ತ ಇಚ್ಛಾಶಕ್ತಿಯ ಸರಿಯಾದ ಬಳಕೆ ಇವುಗಳ ಶಕ್ತಿ ಗಗನದಿಂದ ಹರಿದು ಬರುವ ಪ್ರಭಾವಗಳಿಗಿಂತ ಹೆಚ್ಚು ದುರ್ದಮ್ಯವಾದುದು ಮನುಷ್ಯ ಹುಟ್ಟಿದಾಗಿನ ಗ್ರಹಗಳ ಸ್ಥಿತಿಯು ಅವನು ತನ್ನ ಭೂತದ ಎಂದು ಸೂಚಿಸುವುದಿಲ್ಲ ಎಂದು ನಾನು ಅರ್ಥ ಮಾಡಿಕೊಂಡೆ ಅದರ ಸಂದೇಶ ಗರ್ವವನ್ನು ಕೆರಳಿಸುವುದು ಅಷ್ಟೆ ಇಡೀ ಅಂತರಿಕ್ಷವೇ ಮನುಷ್ಯನಲ್ಲಿ ಎಲ್ಲ ನಿರ್ಬಂಧಗಳನ್ನೂ ತೊರೆದು ಸ್ವತಂತ್ರನಾಗು ಎಂಬ ನಿರ್ಧಾರವನ್ನು ಪ್ರಚೋದಿಸುತ್ತದೆ ಭಗವಂತ ಮನುಷ್ಯನನ್ನು ವೈಯಕ್ತಿಕತೆಯನ್ನು ಹೊಂದಿದ ಆತ್ಮವಂತನನ್ನಾಗಿ ಸೃಷ್ಟಿಸಿದ್ದಾನೆ ಆದ್ದರಿಂದ ಅವನು ತಾತ್ಕಾಲಿಕವಾದ ಆಶ್ರಯನ ಪಾತ್ರದಲ್ಲಿರಲಿ ಅಥವಾ ಆಶ್ರಿತನ ಪಾತ್ರದಲ್ಲಿರಲಿ ಬ್ರಹ್ಮಾಂಡ ರಚನೆಯ ಅತ್ಯಂತ ಅವಶ್ಯ ಭಾಗವಾಗಿರುತ್ತಾನೆ ಅವನು ಇಚ್ಛಿಸುವುದೇ ಆದರೆ ಅವನ ಸ್ವಾತಂತ್ರ್ಯ ಅಂತಿಮವಾದುದು ಕ್ಷಿಪ್ರವಾದುದು ಆಗಿರುತ್ತದೆ ಅದು ಆಂತರಿಕ ವಿಜಯವನ್ನವಲಂಬಿಸಿದೆಯೇ ಹೊರತು ಹೊರಗಿನದನ್ನಲ್ಲ ಶ್ರೀಯುಕ್ತೇಶ್ವರರು ಇಪ್ಪತ್ನಾಲ್ಕು ಸಾವಿರ ವರ್ಷಗಳ ವಿಶುವತ್ ಚಕ್ರವನ್ನು ಈ ನಮ್ಮ ಯುಗಕ್ಕೆ ಲೆಕ್ಕಾಚಾರವಾಗಿ ಹೇಗೆ ಅನ್ವಯಿಸಬೇಕೆಂಬುದನ್ನು ಕಂಡುಹಿಡಿದರು ಆ ಚಕ್ರವನ್ನು ಪ್ರತಿ ಹನ್ನೆರಡು ಸಾವಿರ ವರ್ಷಗಳ ಊರ್ಧ್ವಗಾಮಿ ವೃತ್ತಖಂಡ ಮತ್ತು ಅಧೋಗಾಮಿ ವೃತ್ತಖಂಡ ಎಂದು ವಿಭಜಿಸುತ್ತಾರೆ ಪ್ರತಿ ವೃತ್ತಖಂಡದಲ್ಲಿಯೂ ಗ್ರೀಕರು ಭಾವಿಸಿದ್ದ ಕಬ್ಬಿಣ ಕಂಚು ರಜತ ಮತ್ತು ಸ್ವರ್ಣಯುಗಗಳಿಗೆ ಸಂವೇದಿಯಾದ ಕಲಿ ದ್ವಾಪರ ತ್ರೇತ ಮತ್ತು ಸತ್ಯ ಈ ನಾಲ್ಕು ಯುಗಗಳು ಬರುತ್ತವೆ ಊರ್ಧ್ವಗಾಮಿ ವೃತ್ತಖಂಡದ ಕಲಿಯುಗ ಅಥವಾ ಯುಗ ಕ್ರಿಸ್ತಶಕ ಐನೂರರ ಸುಮಾರಿನಲ್ಲಿ ಪ್ರಾರಂಭವಾಯಿತೆಂದು ನನ್ನ ಗುರು ಹಲವು ಬಗೆಯ ಲೆಕ್ಕಾಚಾರಗಳಿಂದ ತೀರ್ಮಾನಿಸಿದರು ಒಂದು ಸಾವಿರದ ಇನ್ನೂರು ವರ್ಷಗಳ ಅವಧಿಯುಳ್ಳ ಕಬ್ಬಿಣ ಯುಗವು ದೇಹಸೌಖ್ಯ ಪ್ರವೃತ್ತಿ ಪ್ರಧಾನವಾದ ಕಾಲ ಅದು ಕ್ರಿಸ್ತಶಕ ಒಂದು ಸಾವಿರದ ಏಳ್ನೂರರ ಸುಮಾರಿಗೆ ಕೊನೆಯಾಯಿತು ಆ ವರ್ಷವೇ ಎರಡು ಸಾವಿರದ ನಾನೂರು ವರ್ಷಗಳ ಅವಧಿಯ ದ್ವಾಪರಯುಗ ಮೊದಲಾಯಿತು ಅದು ವಿದ್ಯುತ್ತು ಹಾಗೂ ಅಣುಶಕ್ತಿಗಳು ಅಭಿವೃದ್ಧಿಗೊಂಡ ಕಾಲ ದೂರವಾಣಿ ಆಕಾಶವಾಣಿ ವಿಮಾನ ಮತ್ತಿತರ ದೇಶವನ್ನು ಅತೀತಗೊಳಿಸುವ ಸಾಧನಗಳ ಯುಗ ಮೂರು ಸಾವಿರದ ಆರುನೂರು ವರ್ಷಗಳ ಅವಧಿಯ ತ್ರೇತಾಯುಗ ಕ್ರಿಶ್ಚಕ ನಾಲ್ಕು ಸಾವಿರದ ನೂರರ ಸುಮಾರಿನಲ್ಲಿ ಮೊದಲಾಗುತ್ತದೆ ದೂರ ಮನಸ್ಪರ್ಶನದ ಸಂಪರ್ಕ ಸಾಧನಗಳು ಮತ್ತು ಕಾಲವನ್ನು ಅತೀತಗೊಳಿಸುವ ಸಾಧನಗಳಿಗೆ ಆ ಯುಗ ಪ್ರಧಾನವಾಗುತ್ತದೆ ಊರ್ಧ್ವಗಾಮಿ ವೃತ್ತಖಂಡದಲ್ಲಿ ಕೊನೆಯ ಯುಗವಾದ ಸತ್ಯಯುಗದ ನಾಲ್ಕು ಸಾವಿರದ ಎಂಟುನೂರು ವರ್ಷಗಳ ಅವಧಿಯಲ್ಲಿ ಮಾನವನ ಬುದ್ಧಿಶಕ್ತಿ ಅತ್ಯುನ್ನತ ಮಟ್ಟಕ್ಕೆ ಬೆಳೆಯುತ್ತದೆ ದೈವೀ ಯೋಜನೆಗನುಗುಣವಾಗಿ ಅವನು ಕೆಲಸ ಮಾಡುತ್ತಾನೆ ಅದಾದ ಮೇಲೆ ಕ್ರಿಸ್ತಶಕ ಹನ್ನೆರಡು ಸಾವಿರದ ಐನೂರರಲ್ಲಿ ಈ ಪ್ರಪಂಚದಲ್ಲಿ ನಾಲ್ಕು ಸಾವಿರದ ಎಂಟುನೂರು ವರ್ಷಗಳ ಇಳಿಮುಖದ ಸ್ವರ್ಣಯುಗದ ಉಗಮದಿಂದ ಹನ್ನೆರಡು ಸಾವಿರ ವರ್ಷಗಳ ಅಧೋಗಾಮಿ ವೃತ್ತಖಂಡ ಮೊದಲಾಗುತ್ತದೆ ಮನುಷ್ಯ ಕ್ರಮಕ್ರಮವಾಗಿ ಅಜ್ಞಾನದಲ್ಲಿ ಮುಳುಗುತ್ತಾನೆ ಆ ಆವರ್ತನಗಳು ಮಾಯೆಯ ನಿರಂತರ ಪರಿವರ್ತನೆಗಳು ಈ ದೃಗ್ಗೋಚರ ವಿಶ್ವದ ಪರಸ್ಪರ ವೈರುಧ್ಯಗಳು ಮತ್ತು ಸಾಪೇಕ್ಷತೆಗಳು ಮಾನವರು ಸೃಷ್ಟಿಕರ್ತನೊಡನೆ ತಮ್ಮ ಕಡಿಯಲಾಗದ ದಿವ್ಯ ಸಂಬಂಧದ ಅರಿವನ್ನು ಪಡೆದು ಎಚ್ಚೆತ್ತೊಡನೆ ಒಬ್ಬೊಬ್ಬರಾಗಿ ಈ ಸೃಷ್ಟಿಯ ದ್ವಂದ್ವಾತ್ಮಕ ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ ಗುರುಗಳು ಜ್ಯೋತಿಶಾಸ್ತ್ರದ ಬಗ್ಗೆ ಮಾತ್ರವಲ್ಲದೆ ವಿಶ್ವದ ಧರ್ಮಗ್ರಂಥಗಳ ಬಗ್ಗೆಯೂ ನನ್ನ ಅರಿವನ್ನು ವಿಸ್ತರಿಸಿದರು ತಮ್ಮ ಮನಸ್ಸೆಂಬ ನಿಷ್ಕಳಂಕವಾದ ಮೇಜಿನ ಮೇಲೆ ಪವಿತ್ರ ಗ್ರಂಥಗಳನ್ನು ತೆರೆದಿಟ್ಟು ಅಂಥಪ್ರೇರಿತ ವಿವೇಕವೆಂಬ ಶಸ್ತ್ರದಿಂದ ಚೂರು ಚೂರಾಗಿ ಕೊಯ್ದು ಪಂಡಿತರಿಂದಾಗಿರುವ ದೋಷಗಳನ್ನೂ ಪ್ರಕ್ಷೇಪಗಳನ್ನೂ ಧರ್ಮ ಪ್ರವರ್ತಕರು ಮೂಲತಃ ಸಾರಿರುವ ಸತ್ಯಗಳಿಂದ ಬೇರ್ಪಡಿಸಲು ಸಮರ್ಥರಾಗಿದ್ದರು ಮೂಗಿನ ತುದಿಯಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು ಪೌರ್ವಾತ್ಯ ಪಂಡಿತರಿಂದಲೂ ಪಾಶ್ಚಾತ್ಯ ಭಾಷಾಂತರಕಾರರಿಂದಲೂ ಸಾರ್ವತ್ರಿಕವಾಗಿ ಒಪ್ಪಿಗೆ ಪಡೆದಿರುವ ಭಗವದ್ಗೀತೆಯ ಶ್ಲೋಕದ ಈ ಅಸಂಬದ್ಧ ವ್ಯಾಖ್ಯಾನ ಅವರ ಪರಿಹಾಸದ ಟೀಕೆಗೆ ಕಾರಣವಾಗುತ್ತಿತ್ತು ಯೋಗಿಯ ಹಾದಿ ತಾನಾಗಿ ಏಕಮಾತ್ರವೆನಿಸಿದೆ ಮೆಳ್ಳೆಗಣ್ಣು ಮಾಡಿಕೊಳ್ಳೆಂದು ಅವನಿಗೆ ಏಕೆ ಸಲಹೆ ಕೊಡಬೇಕೋ ನಾಸಿಕಾಗ್ರಂ ಎಂಬುದರ ನಿಜವಾದ ಅರ್ಥ ಮೂಗಿನ ಬುಡ ಮೂಗಿನ ತುದಿಯಲ್ಲ ಆಧ್ಯಾತ್ಮಿಕ ಚಕ್ಷುಸ್ಸಿನ ಸ್ಥಾನವಾದ ಎರಡು ಹುಬ್ಬುಗಳ ನಡುವಿನ ಎಡೆಯಿಂದ ಮೂಗು ಪ್ರಾರಂಭವಾಗುವುದು ಎಂದು ಅವರು ಟೀಕೆ ಮಾಡುತ್ತಿದ್ದರು ಸಾಂಖ್ಯದ ಸೂಕ್ತಿಯೊಂದು ಹೀಗಿದೆ ಈಶ್ವರಃ ಅಸಿದ್ಧ ಸೃಷ್ಟಿಕರ್ತನನ್ನು ನಿಷ್ಪನ್ನಗೊಳಿಸಲು ಸಾಧ್ಯವಿಲ್ಲ ಅಥವಾ ಪರಮಾತ್ಮನನ್ನು ಸಾಧಿಸಿ ತೋರಿಸಲು ಸಾಧ್ಯವಿಲ್ಲ ಪ್ರಧಾನತಃ ಈ ವಾಕ್ಯದ ಆಧಾರದ ಮೇಲೆ ಬಹುಮಂದಿ ವಿದ್ವಾಂಸರು ಇಡೀ ತತ್ವಶಾಸ್ತ್ರವೇ ನಿರೀಶ್ವರವಾದುದು ಎನ್ನುತ್ತಾರೆ ಶ್ರೀಯುಕ್ತೇಶ್ವರರು ಹೀಗೆ ವಿವರಿಸುತ್ತಾರೆ ಆ ಸೂಕ್ತಿ ನಿರೀಶ್ವರತೆಯನ್ನು ಸೂಚಿಸುವುದಿಲ್ಲ ತನ್ನ ಎಲ್ಲ ಅಂತಿಮ ತೀರ್ಮಾನಗಳಿಗೂ ತನ್ನ ಇಂದ್ರಿಯಗಳ ಪ್ರಮಾಣಗಳ ಮೇಲೆಯೇ ನಿರ್ಭರವಾಗಿರುವ ಜ್ಞಾನ ಪ್ರಾಪ್ತಿಸಿಕೊಳ್ಳದ ಮನುಷ್ಯನಿಗೆ ದೇವರ ಅಸ್ತಿತ್ವದ ಪ್ರಮಾಣ ಅವ್ಯಕ್ತವಾಗಿಯೇ ಉಳಿಯಬೇಕು ಆದ್ದರಿಂದ ಅವನು ಪ್ರಮಾಣಕ್ಕೆ ನಿಲುಕದ ಅಗೋಚರ ಎಂಬುದನ್ನು ಮಾತ್ರ ಅದು ಸೂಚಿಸುತ್ತದಷ್ಟೆ ನಿಜವಾದ ಸಾಂಖ್ಯರು ಧ್ಯಾನದಿಂದುದಿಸಿದ ಅಸ್ಖಲಿತವಾದ ಅಂತರ್ದೃಷ್ಟಿಯಿಂದ ದೇವರು ಇರುವನೆಂದೂ ಅವನು ಜ್ಞಾನಗೋಚರನೆಂದೂ ಅರ್ಥ ಮಾಡಿಕೊಳ್ಳುವರು ಗುರುಗಳು ಕ್ರೈಸ್ತರ ಬೈಬಲನ್ನು ಸೊಗಸಾದ ವಿಷದತೆಯಿಂದ ವ್ಯಾಖ್ಯಾನಿಸುತ್ತಿದ್ದರು ಕ್ರೈಸ್ತ ಮತದ ಸದಸ್ಯತ್ವದ ಹಾಜರಿ ಪಟ್ಟಿಗೆ ಸೇರದ ನನ್ನ ಹಿಂದೂ ಗುರುವಿನಿಂದ ನಾನು ಬೈಬಲಿನಲ್ಲಿರುವ ಅವಿನಾಶೀ ಸತ್ವವನ್ನು ಕಾಣಲು ಕಲಿತದ್ದು ಮತ್ತು ಆಕಾಶಭೂಮಿಗಳು ಹೊರಟು ಹೋಗುತ್ತವೆ ಆದರೆ ನನ್ನ ಮಾತುಗಳು ಮಾತ್ರ ಕಳೆದು ಹೋಗುವುದಿಲ್ಲ ಎಂದು ಕ್ರಿಸ್ತನು ಒತ್ತಿ ಹೇಳಿದ ಸತ್ಯವನ್ನು ಅರ್ಥಮಾಡಿಕೊಳ್ಳಲು ಕುರಿತದ್ದು ಕ್ರಿಸ್ತನ ಹೇಳಿಕೆಗಳಲ್ಲೆಲ್ಲ ಅತ್ಯಂತ ನವಿರೇಳಿಸುವಂತಹ ಹಿಡಿದ ಪಟ್ಟು ಬಿಡದ ಹೇಳಿಕೆಯದು ಯಾವ ದಿವ್ಯ ಧ್ಯೇಯಗಳು ಯೇಸುವನ್ನು ಪ್ರೇರಿಸಿದುವೋ ಅವೇ ದೈವಿ ಧ್ಯೇಯಗಳಿಂದ ಭಾರತದ ಮಹಾಮಹಾ ಸಂತರು ತಮ್ಮ ಬಾಳುಗಳನ್ನು ರೂಪಿಸಿಕೊಂಡರು ಈ ಸಂತರೆಲ್ಲ ಅವನು ಘೋಷಿಸಿರುವಂತೆ ಅವನ ಬಂಧುಗಳೇ ಯಾರೇ ಆಗಲಿ ಸ್ವರ್ಗದಲ್ಲಿರುವ ನನ್ನ ತಂದೆಯ ಇಚ್ಛೆಯಂತೆ ಯಾರು ನಡೆಯುವರೋ ಅವರೇ ನನ್ನ ಸೋದರ ನನ್ನ ಸೋದರಿ ಮತ್ತು ತಾಯಿ ನೀವು ನನ್ನ ಮಾತನ್ನನುಸರಿಸಿದರೆ ನೀವೇ ನಿಜವಾಗಿ ನನ್ನ ಶಿಷ್ಯರು ನೀವು ಸತ್ಯವನ್ನು ತಿಳಿಯುವಿರಿ ಸತ್ಯವು ನಿಮ್ಮನ್ನು ಮುಕ್ತಗೊಳಿಸುತ್ತದೆ ಎಂದು ಕ್ರಿಸ್ತ ಸೂಚಿಸಿದ ಮುಕ್ತಾತ್ಮರು ಎಲ್ಲರೂ ಸ್ವಯಂ ಭಾರತದ ಯೋಗಿ ಕ್ರಿಸ್ತರು ಆ ಅಮರ ಭ್ರಾತೃತ್ವದಲ್ಲಿ ಸಹಭಾಗಿಗಳು ಅವರೇ ಆ ಒಬ್ಬನೇ ಆದ ತಂದೆಯ ಬಂಧ ವಿಮೋಚನ ಜ್ಞಾನವನ್ನು ಪಡೆವವರು ಆದಂ ಮತ್ತು ಈವರ ಕಥೆಯನ್ನು ಅರ್ಥಮಾಡಿಕೊಳ್ಳುವ ನನ್ನ ಪ್ರಾರಂಭಿಕ ಒದ್ದಾಟಗಳಲ್ಲಿ ಒಂದು ದಿನ ಸಾಕಷ್ಟು ಆವೇಶದಿಂದ ಹೇಳಿದೆ ಆದಂ ಮತ್ತು ಈವರ ಕಥೆಯನ್ನು ನನಗೆ ಅರ್ಥ ದೇವರು ಆ ತಪ್ಪಿತಸ್ಥ ಜೋಡಿಯನ್ನು ಮಾತ್ರವೇ ಶಿಕ್ಷಿಸದೆ ನಿಷ್ಕಳಂಕರಾದ ಇನ್ನೂ ಜನಿಸದ ಸಂತಾನವನ್ನೆಲ್ಲ ಯಾಕೆ ಶಿಕ್ಷಿಸಿದ ನನ್ನ ಅಜ್ಞಾನಕ್ಕಿಂತಲೂ ನನ್ನ ಆವೇಶವನ್ನು ಕಂಡು ಗುರುಗಳು ವಿನೋದಗೊಂಡರು ಮತ್ತೆ ವಿವರಿಸಿದರು ಉತ್ಪತ್ತಿ ಪರ್ವ ಗಾಢವಾಗಿ ಸಾಂಕೇತಿಕವಾದುದು ವಾಚ್ಯವಾದ ವ್ಯಾಖ್ಯಾನದಿಂದ ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ ಅದರಲ್ಲಿ ಬರುವ ಬಾಳಿನ ಮರ ಮಾನವನ ದೇಹ ಕಶೇರುರಜ್ಜುವೆ ತಲೆಕೆಳಗಾಗಿ ನಿಂತ ಮರ ಮನುಷ್ಯನ ಕೂದಲುಗಳೇ ಅದರ ಬೇರುಗಳು ಅಭಿವಾಹಿ ಬಹಿರ್ವಾಹಿ ನರಗಳೇ ರೆಂಬೆಗಳು ಈ ನರಮಂಡಲ ವ್ಯವಸ್ಥೆಯ ಮರವು ಭೋಗಿಸಬಹುದಾದ ಅನೇಕ ಫಲಗಳನ್ನು ಅಥವಾ ನೋಡುವ ಕೇಳುವ ಆಘ್ರಾಣಿಸುವ ರುಚಿ ನೋಡುವ ಮತ್ತು ಸ್ಪರ್ಶಿಸುವ ಸಂವೇದನೆಗಳನ್ನೂ ಕೊಡುತ್ತದೆ ಇವುಗಳಲ್ಲಿ ಮನುಷ್ಯ ನ್ಯಾಯವಾಗಿಯೇ ಮಗ್ನನಾಗಬಹುದು ಆದರೆ ಅವನಿಗೆ ಲೈಂಗಿಕಾನುಭವದ ಭೋಗ ಮಾತ್ರ ನಿಷಿದ್ಧವಾಗಿತ್ತು ಅದೇ ದೇಹದ ಕೇಂದ್ರದಲ್ಲಿರುವ ಸೇಬು ಅಂದರೆ ತೋಟದ ನಡುಭಾಗ ಸರ್ಪವೆಂಬುದು ಲೈಂಗಿಕ ನರಗಳನ್ನು ಪ್ರಚೋದನೆಗೊಳಿಸುವ ಸುರುಳಿಗೊಂಡ ಕಶೇರುವಿನ ಶಕ್ತಿಯನ್ನು ಸೂಚಿಸುವುದು ಆದಂ ಎಂಬುದು ವಿವೇಚನೆ ಈವೆಂಬುದು ಮನೋಭಾವ ಯಾವುದೇ ಮನುಷ್ಯನ ಭಾವೋದ್ರೇಕ ಅಥವಾ ಈವ್ ಪ್ರಜ್ಞೆಯು ಲೈಂಗಿಕ ಹಠಾತ್ ಪ್ರವೃತ್ತಿಯಿಂದ ಪರವಶವಾಗಿ ಬಿಟ್ಟರೆ ಅವನ ವಿವೇಚನೆ ಅಥವಾ ಆದಂ ಸಹ ಅದಕ್ಕೆ ಬಲಿಯಾಗಿ ಬಿಡುತ್ತದೆ ದೇವರು ತನ್ನ ಇಚ್ಛಾಶಕ್ತಿಯಿಂದ ಸ್ತ್ರೀಪುರುಷರ ದೇಹಗಳನ್ನು ಆವಿರ್ಭವಿಸುವಂತೆ ಮಾಡಿ ಮಾನವ ಜಾತಿಯನ್ನು ಸೃಷ್ಟಿಸಿದ ಈ ಹೊಸ ಜಾತಿಗೆ ಅದೇ ಬಗೆಯ ನಿಷ್ಕಳಂಕ ಅಥವಾ ದಿವ್ಯ ಮಾರ್ಗದಲ್ಲಿ ಮಕ್ಕಳನ್ನು ಸೃಷ್ಟಿಸುವ ಶಕ್ತಿಯನ್ನೂ ದೇವರು ಕೊಟ್ಟ ಇದುವರೆಗೆ ದೇವರು ವೈಯಕ್ತಿಕತೆಯನ್ನು ಕಳೆದ ಆತ್ಮವಾಗಿ ಆವಿರ್ಭವಿಸುತ್ತಿದ್ದುದು ಸಹಜ ಪ್ರವೃತ್ತಿಗೆ ಬದ್ಧವಾದ ಮತ್ತು ಪೂರ್ಣ ವಿವೇಚನಾ ಸಾಮರ್ಥ್ಯವಿಲ್ಲದ ಪಶುಗಳ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿತ್ತಾದುದರಿಂದ ಅವನು ಪ್ರಥಮತಃ ಮಾಡಿದ ದೇಹಗಳನ್ನು ಸಾಂಕೇತಿಕವಾಗಿ ಆದಂ ಮತ್ತು ಎಂದು ಕರೆದ ಈ ದೇಹಗಳಿಗೆ ಪ್ರಯೋಜನಕರ ಊರ್ಧ್ವಮುಖ ವಿಕಾಸ ಕೆಡೆಯಾಗಲೆಂದು ಅವನು ಎರಡು ಪ್ರಾಣಿಗಳ ಆತ್ಮಗಳನ್ನೂ ಅಥವಾ ಮೂಲ ಸ್ವಭಾವಗಳನ್ನೂ ವರ್ಗಾಯಿಸಿದ ಆದಂ ಅಥವಾ ಪುರುಷನಲ್ಲಿ ವಿವೇಚನೆ ಪ್ರಮುಖವಾಯಿತು ಈವ್ ಅಥವಾ ಸ್ತ್ರೀಯಲ್ಲಿ ಭಾವುಕತೆ ಪ್ರಧಾನವಾಯಿತು ಈ ರೀತಿಯಲ್ಲಿ ಇಂದ್ರಿಯ ಗೋಚರ ಜಗತ್ತಿನ ಅಂತರ್ಗತವಾಗಿ ಹರಿವ ದ್ವಂದ್ವಾತ್ಮಕತೆ ಅಥವಾ ಧನ ಧನಋಣಧ್ರುವತೆ ಅಭಿವ್ಯಕ್ತವಾಯಿತು ಎಲ್ಲಿಯವರೆಗೆ ಪಶುವೃತ್ತಿಗಳ ಸರ್ವಶಕ್ತಿಯಿಂದ ಮಾನವನ ಮನಸ್ಸು ಮರುಳುಗೊಳ್ಳದೆ ಉಳಿಯುತ್ತದೆಯೋ ಅಲ್ಲಿಯವರೆಗೂ ವಿವೇಚನೆ ಹಾಗೂ ಭಾವುಕತೆ ಪರಸ್ಪರ ಸಹಕಾರದ ಆನಂದದ ಸ್ವರ್ಗದಲ್ಲಿ ನೆಲೆಸಿರುತ್ತವೆ ಹಾಗಾಗಿ ಮಾನವನ ದೇಹವು ಪಶುಗಳ ಮಟ್ಟದಿಂದ ನಡೆದ ವಿಕಾಸದ ಪರಿಣಾಮ ಮಾತ್ರವೇ ಅಲ್ಲ ಪರಮಾತ್ಮನ ವಿಶೇಷ ಸೃಷ್ಟಿಕಾರ್ಯದ ಮೂಲಕ ಸಿದ್ಧವಾದುದೂ ಹೌದು ಪೂರ್ಣ ದೈವತ್ವವನ್ನು ಅಭಿವ್ಯಕ್ತಗೊಳಿಸಲು ಪಶುಗಳ ದೇಹಗಳು ತುಂಬಾ ಅಪಕ್ವವಾಗಿದ್ದವು ಮಾನವನಿಗೆ ವಿಶೇಷ ರೀತಿಯಲ್ಲಿ ಅದ್ಭುತವಾದ ಮೆದುಳಿನಲ್ಲಿ ಸುಪ್ತವಾದ ಸರ್ವಜ್ಞತ್ವವುಳ್ಳ ಸಹಸ್ರದಳ ಪದ್ಮ ಹಾಗೂ ಕಶೇರು ರಜ್ಜುವಿನಲ್ಲಿ ತೀವ್ರ ಜಾಗೃತಿ ಹೊಂದಿದ ನಿಗೂಢ ಕೇಂದ್ರಗಳು ಕೊಡಲ್ಪಟ್ಟಿತು ಪ್ರಥಮ ಬಾರಿಗೆ ಸೃಜಿಸಲ್ಪಟ್ಟ ಆ ಜೋಡಿಯ ಅಂತಸ್ಥದಲ್ಲಿದ್ದ ದೇವರು ಅಥವಾ ದೈವಿ ಪ್ರಜ್ಞೆಯು ಲೈಂಗಿಕ ಸಂವೇದನೆಗಳೊಂದನ್ನು ಹೊರತುಪಡಿಸಿ ಎಲ್ಲ ಮಾನವೀಯ ಐಂದ್ರೀಯ ಸಂವೇದಿಗಳನ್ನೂ ಆಸ್ವಾದಿಸಿ ಆನಂದಿಸಬಹುದೆಂದು ಅವರಿಗೆ ಬುದ್ಧಿವಾದ ಹೇಳಿತ್ತು ಆ ಅವಯವಗಳು ಕೀಳುತರದ ಪಾಶವಿ ಪಾಶವೀ ರೀತಿಯಲ್ಲಿ ಸಂತಾನ ವೃದ್ಧಿ ಮಾಡುವ ಬಲೆಯಲ್ಲಿ ಮಾನವತೆಯನ್ನು ಸಿಲುಕಿಸಬಾರದೆಂದು ಲೈಂಗಿಕ ಸಂವೇದನೆಗಳನ್ನು ಬಹಿಷ್ಕರಿಸಲಾಯಿತು ಸುಪ್ತ ಪ್ರಜ್ಞೆಯಲ್ಲಿರುವ ಪಾಶವೀ ಸ್ಮೃತಿಗಳನ್ನು ಪುನಶ್ಚೇತನಗೊಳಿಸಬಾರದೆಂಬ ಎಚ್ಚರಿಕೆಯ ಮಾತು ಗಮನಿಸಲ್ಪಡಲಿಲ್ಲ ಪಶು ಸಹಜ ರೀತಿಯಲ್ಲಿ ಸಂತಾನೋತ್ಪಾದನೆ ಮಾಡುವುದನ್ನು ಮತ್ತೆ ಅಸ್ತಿತ್ವಕ್ಕೆ ತಂದು ಆದಂ ಮತ್ತು ಈವ್ ಪ್ರಥಮ ಸೃಷ್ಟಿ ಪರಿಪೂರ್ಣ ಮಾನವನಿಗೆ ಸ್ವಾಭಾವಿಕವಾಗಿದ್ದ ಸ್ವರ್ಗೀಯ ಆನಂದದ ಸ್ಥಿತಿಯಿಂದ ಕೆಳಕ್ಕೆ ಬಿದ್ದರು ತಾವು ಬತ್ತಲೆಯಾಗಿದ್ದೇವೆಂದು ಅವರು ತಿಳಿದಾಗ ದೇವರೂ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಂತೆಯೇ ಅಮರತ್ವದ ಪ್ರಜ್ಞೆ ಅವರಿಗೆ ನಷ್ಟವಾಯಿತು ಅವರು ಭೌತ ನಿಯಮಗಳಿಗೆ ತಾವಾಗಿ ಗಂಟು ಬಿದ್ದರು ಅದರ ಪರಿಣಾಮವಾಗಿ ದೇಹದಿಂದ ಹುಟ್ಟು ಮತ್ತು ಅದನ್ನನುಸರಿಸಿ ದೈಹಿಕ ಸಾವು ಬರುವಂತಾಯಿತು ಸರ್ಪವು ಈವಳಿಗೆ ಆಶ್ವಾಸನೆ ಕೊಟ್ಟಂತಹ ಪುಣ್ಯ ಮತ್ತು ಪಾಪದ ಪರಿಜ್ಞಾನವೆಂಬುದು ಮರ್ತ್ಯರು ಮಾಯೆಯ ಪ್ರಭಾವಕ್ಕೊಳಗಾಗಿ ಅನುಭವಿಸಲೇಬೇಕಾದ ದ್ವಂದ್ವಾತ್ಮಕ ಹಾಗೂ ಪರಸ್ಪರ ವಿರೋಧಾತ್ಮಕ ಅನುಭವಗಳು ತನ್ನ ಭಾವುಕತೆಯನ್ನು ವಿವೇಚನೆಯನ್ನು ಅಂದರೆ ಈವ್ ಮತ್ತು ಆದಂ ಪ್ರಜ್ಞೆಯನ್ನು ಅಪವ್ಯಯ ಮಾಡುವ ಮೂಲಕ ಭ್ರಮೆಗೆ ಬೀಳುವುದೆಂದರೆ ದಿವ್ಯ ಸ್ವಪರಿಪೂರ್ಣತೆಯಿಂದ ಕೂಡಿದ ಸ್ವರ್ಗದ ಉದ್ಯಾನವನ್ನು ಪ್ರವೇಶಿಸುವ ಅಧಿಕಾರವನ್ನು ಅವನು ತ್ಯಜಿಸಿದಂತೆ ಪ್ರತಿಯೊಬ್ಬ ಮನುಷ್ಯನ ವೈಯಕ್ತಿಕ ಜವಾಬ್ದಾರಿಯೆಂದರೆ ತನ್ನ ತಾಯ್ತಂದೆಗಳನ್ನು ಅಥವಾ ದ್ವಂದ್ವಾತ್ಮಕ ಸ್ವಭಾವಗಳನ್ನು ಸಮನ್ವಯಗೊಳಿಸಿ ಒಂದಾಗುವಂತೆ ಅಥವಾ ಈಡನ್ ಆಗುವಂತೆ ಪುನಃ ಸ್ಥಾಪನೆ ಮಾಡುವುದು ಶ್ರೀಯುಕ್ತೇಶ್ವರರು ತಮ್ಮ ವ್ಯಾಖ್ಯಾನವನ್ನು ಕೊನೆ ಮುಟ್ಟಿಸಿದೊಡನೆ ಉತ್ಪತ್ತಿ ಪರ್ವದ ಪುಟಗಳನ್ನು ಹೊಸ ಗೌರವದಿಂದ ವೀಕ್ಷಿಸಿದೆ ಪೂಜ್ಯ ಗುರುಗಳೇ ಮೊತ್ತ ಮೊದಲ ಬಾರಿಗೆ ಆದಂ ಮತ್ತು ಈವ್ರ ಬಗ್ಗೆ ನನಗೆ ಪುತ್ರಧರ್ಮದ ಹೊಣೆಗಾರಿಕೆಯ ಭಾವನೆ ಬರುತ್ತಿದೆ ಎಂದೆ ಹಿಂದೂಗಳ ಆದಂ ಮತ್ತು ಈವರ ಕಥೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಹೇಳಲ್ಪಟ್ಟಿದೆ ಮೊದಲ ಗಂಡು ಮತ್ತು ಹೆಣ್ಣು ಅಂದರೆ ಭೌತ ಶರೀರದಿಂದ ಕೂಡಿದವರು ಸ್ವಯಂಭುವ ಮನು ಅಂದರೆ ಸೃಷ್ಟಿಕರ್ತ ಬ್ರಹ್ಮನಿಂದ ಜನಿಸಿದವನು ಮತ್ತು ಅವನ ಪತ್ನಿ ಶತರೂಪ ಅಂದರೆ ನೂರು ಸ್ವರೂಪಗಳುಳ್ಳವಳು ಅವರ ಐವರು ಮಕ್ಕಳು ಪ್ರಜಾಪತಿಗಳನ್ನು ಅಂದರೆ ಭೌತ ದೇಹವನ್ನು ಧರಿಸಬಲ್ಲಂತಹ ಶ್ರೇಷ್ಠ ವ್ಯಕ್ತಿಗಳು ಪರಸ್ಪರ ಮದುವೆಯಾಗಿದ್ದರು ಈ ಪ್ರಾರಂಭಿಕ ದಿವ್ಯ ಕುಟುಂಬಗಳಿಂದಲೇ ಮಾನವ ವಂಶ ಹುಟ್ಟಿಬಂದದ್ದು ಪೂರ್ವದಲ್ಲಾಗಲಿ ಪಶ್ಚಿಮದಲ್ಲಾಗಲಿ ಶ್ರೀಯುಕ್ತೇಶ್ವರರಂತೆ ಕ್ರೈಸ್ತ ಧರ್ಮಗ್ರಂಥವನ್ನು ಅಷ್ಟೊಂದು ಆಳವಾದ ಆಧ್ಯಾತ್ಮಿಕ ಅಂತರ್ದೃಷ್ಟಿಯಿಂದ ವ್ಯಾಖ್ಯಾನಿಸಿದಂತಹ ಬೇರೆ ಯಾರ ವಿಷಯವನ್ನೂ ನಾನೆಂದೂ ಕೇಳಿಲ್ಲ ನಾನೇ ಹಾದಿ ಸತ್ಯ ಮತ್ತು ಜೀವ ನನ್ನ ಬಳಿಗಲ್ಲದೆ ತಂದೆಯ ಬಳಿಗೆ ಯಾರೂ ಬರುವುದಿಲ್ಲ ಯೋಹಾನ ಹದಿನಾಲ್ಕು ಆರು ಬೈಬಲ್ ಇಂತಹ ಭಾಗಗಳಲ್ಲಿ ಬರುವ ಕ್ರಿಸ್ತನ ಮಾತುಗಳನ್ನು ಮತಧರ್ಮಶಾಸ್ತ್ರಜ್ಞರು ತಪ್ಪಾಗಿ ವ್ಯಾಖ್ಯಾನಿಸಿದ್ದಾರೆ ಎಂದು ಗುರುಗಳು ಹೇಳಿದರು ತಾನೊಬ್ಬನೇ ದೇವರ ಪುತ್ರನಲ್ಲವೆಂದೂ ಆದರೆ ಯಾವ ಮನುಷ್ಯನೇ ಆದರೂ ಮೊತ್ತ ಮೊದಲಾಗಿ ಪ್ರಭುವಿನ ಪುತ್ರನಾಗಿ ಅಭಿವ್ಯಕ್ತವಾದ ಹೊರತು ಅಥವಾ ಈ ಸೃಷ್ಟಿಯ ಮಿತಿಯಲ್ಲಿ ಪ್ರಚೋದನಾತ್ಮಕ ಕ್ರೈಸ್ತ ಪ್ರಜ್ಞೆಯನ್ನು ಪಡೆದ ಹೊರತು ಆ ಅನುಪಮವಾದ ಪರಾತ್ಪರ ಸ್ಥಿತಿಯನ್ನು ಅಂದರೆ ಈ ಸೃಷ್ಟಿಗೆ ಅತೀತನಾದ ಆ ತಂದೆಯನ್ನು ಪ್ರಾಪ್ತಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ಯೇಸುವಿನ ಅಭಿಪ್ರಾಯ ಆ ಕ್ರೈಸ್ತ ಪ್ರಜ್ಞೆಯೊಡನೆ ಪರಿಪೂರ್ಣವಾಗಿ ಏಕತೆಯನ್ನು ಸಾಧಿಸಿದ್ದ ಏಸು ಅದರೊಡನೆ ಎಂತಹ ತಾದಾತ್ಮ್ಯವನ್ನೂ ಹೊಂದಿಬಿಟ್ಟಿದ್ದನೆಂದರೆ ಅವನ ಅಹಂ ಎಂಬುದು ಎಂದೋ ಕರಗಿಹೋಗಿತ್ತು ದೇವರು ಏಸುಕ್ರಿಸ್ತನ ಮೂಲಕ ಎಲ್ಲವನ್ನೂ ಸೃಷ್ಟಿಸಿದ ಎಂದು ಪಾಲ್ ಬರೆದಾಗ ಮತ್ತು ಅಬ್ರಹಾಮನಿದ್ದುದಕ್ಕಿಂತ ಮೊದಲು ನಾನು ಇದ್ದೇನೆ ಎಂದು ಏಸು ಹೇಳಿದಾಗ ಆ ಮಾತುಗಳ ಸಾರ ಸರ್ವಸ್ವ ನಿರಾಕಾರತೆ ಒಂದು ರೂಪದ ಆಧ್ಯಾತ್ಮಿಕ ಹೇಳಿತನವು ಬಹಳಷ್ಟು ಜನರಿಗೆ ಒಬ್ಬನೇ ಒಬ್ಬ ಮನುಷ್ಯ ಮಾತ್ರ ದೇವರ ಮಗನಾಗಿದ್ದನೆಂದು ಸಲೀಸಾಗಿ ಒಪ್ಪಿಕೊಳ್ಳಲೆಂದೇ ದಾರಿ ತೋರಿಸುತ್ತದೆ ಕ್ರಿಸ್ತನು ಅದ್ವಿತೀಯವಾಗಿ ಸೃಷ್ಟಿಸಲ್ಪಟ್ಟನು ಆದ್ದರಿಂದ ಕೇವಲ ಮರ್ತ್ಯವಾದ ನಾನೂ ಅವನನ್ನು ಅನುಕರಣೆ ಮಾಡಲು ಹೇಗಾದೀತು ಎಂದು ಅವರು ತರ್ಕಿಸುತ್ತಾರೆ ಆದರೆ ಎಲ್ಲ ಜನರೂ ದೈವಿಕವಾಗಿ ಸೃಷ್ಟಿಸಲ್ಪಟ್ಟಿದ್ದಾರೆ ಮತ್ತು ಒಂದಲ್ಲ ಒಂದು ದಿನ ಕ್ರಿಸ್ತನ ಆಜ್ಞೆಗೆ ವಿಧೇಯರಾಗಿರಬೇಕು ಆದ್ದರಿಂದ ಸ್ವರ್ಗದಲ್ಲಿ ನಿನ್ನ ತಂದೆ ಪರಿಪೂರ್ಣನಾಗಿರುವಂತೆಯೇ ನೀನೂ ಪರಿಪೂರ್ಣನಾಗಿರು ನಾವೆಲ್ಲ ದೇವರ ಮಕ್ಕಳೆಂದೇ ಕರೆಯಲ್ಪಡಬೇಕೆಂದು ಎಂತಹ ಶಿಷ್ಟಾಚಾರದ ಪ್ರೇಮವನ್ನು ನಮ್ಮ ಮೇಲೆ ತಂದೆಯು ವರ್ಷಿಸಿದ್ದಾನೆ ಎಂಬುದನ್ನು ಕಾಣು ಕರ್ಮ ಸಿದ್ಧಾಂತದ ಅರಿವು ಮತ್ತು ಅದರ ಪರಿಣಾಮವಾಗಿ ಬರುವ ಪುನರ್ಜನ್ಮ ಸಿದ್ಧಾಂತ ಬೈಬಲಿನ ಹಲವಾರು ಭಾಗಗಳಲ್ಲಿ ವ್ಯಕ್ತವಾಗಿವೆ ಉದಾಹರಣೆಗೆ ಯಾವನೋ ಒಬ್ಬ ಮನುಷ್ಯನ ರಕ್ತವನ್ನು ಚೆಲ್ಲಿದರೆ ಅವನ ರಕ್ತವೂ ಚೆಲ್ಲಲ್ಪಡುತ್ತದೆ ಪ್ರತಿಯೊಬ್ಬ ಕೊಲೆಗಾರನೂ ಮನುಷ್ಯನಿಂದಲೇ ಕೊಲೆ ಮಾಡಲ್ಪಡುವನಾದರೆ ಆ ಪ್ರತಿಕ್ರಿಯೆಯ ವಿಧಾನಕ್ಕೆ ಅನೇಕ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿಯೇ ಒಂದಕ್ಕಿಂತ ಹೆಚ್ಚು ಜನ್ಮಗಳ ಅವಶ್ಯಕತೆ ಬೀಳುತ್ತದೆ ಸಮಕಾಲೀನ ಪೊಲೀಸರು ಅಷ್ಟು ಚುರುಕೇನೂ ಅಲ್ಲ ಪ್ರಾರಂಭಿಕ ಕ್ರೈಸ್ತ ದೇವಾಲಯಗಳವರು ಪುನರ್ಜನ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡರು ಆಧ್ಯಾತ್ಮ ರಹಸ್ಯವಾದಿಗಳೂ ಮತ್ತು ಅಲೆಕ್ಸಾಂಡ್ರಿಯಾದ ಕ್ಲಿಮೆಂಟ ಸುಪ್ರಸಿದ್ಧ ಅರಿಜೆನ್ ಇಬ್ಬರೂ ಮೂರನೆಯ ಶತಮಾನದವರು ಮತ್ತು ಸಂತ ಜೇರೋಮ್ ಐದನೆಯ ಶತಮಾನದವನು ಇವರನ್ನೊಳಗೊಂಡ ಅಸಂಖ್ಯಾತ ಕ್ರೈಸ್ತ ಪಾದ್ರಿಗಳೂ ಆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದರು ಕ್ರಿಸ್ತಶಕ ಐನೂರ ಐವತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ನ ಎರಡನೆಯ ಸಭೆಯಲ್ಲಿ ಈ ಸಿದ್ಧಾಂತವು ಶಾಸ್ತ್ರೀಯ ಸಂಪ್ರದಾಯ ವಿರುದ್ಧವೆಂದು ಮೊದಲ ಬಾರಿಗೆ ನಿರ್ಣಯವಾಯಿತು ಆ ಕಾಲದಲ್ಲಿ ಅನೇಕ ಮಂದಿ ಕ್ರೈಸ್ತರು ಮನುಷ್ಯನನ್ನು ಕ್ಷಿಪ್ರವಾಗಿ ಮುಕ್ತಿಯನ್ನು ಪಡೆಯಲು ಪ್ರಯತ್ನಿಸುವಂತೆ ಪ್ರಚೋದಿಸಲು ಸಾಕಷ್ಟು ಕಾಲ ಮತ್ತು ದೇಶಗಳ ಸ್ತರವನ್ನು ಕಲ್ಪಿಸಿಕೊಡಲು ಪುನರ್ಜನ್ಮ ಸಿದ್ಧಾಂತ ಎಡೆ ಮಾಡಿಕೊಡುತ್ತದೆಂದು ಭಾವಿಸಿದರು ಆದರೆ ಅಡಗಿಸಿಟ್ಟ ಸತ್ಯ ಸಂಗತಿಗಳು ಅಸ್ತವ್ಯಸ್ತವಾದ ತಪ್ಪುಗಳ ರಾಶಿಗೆ ಕಾರಣವಾದವು ವಿಶೇಷ ರೀತಿಯಲ್ಲಿ ಪ್ರಾಪ್ತಿಸಿಕೊಂಡಿರುವಂತಹ ಮತ್ತು ಸ್ವಲ್ಪ ಸಮಯದಲ್ಲಿಯೇ ಮತ್ತೆಂದಿಗೂ ಇಲ್ಲದಂತೆ ಕಳೆದು ಹೋಗುವ ಈ ಪ್ರಪಂಚವನ್ನು ಭೋಗಿಸುವುದಕ್ಕಲ್ಲದೆ ಭಗವಂತನನ್ನು ಅರಸಲೆಂದು ತಮಗೆ ಪ್ರಾಪ್ತವಾದ ಒಂದು ಜೀವಮಾನವನ್ನು ಲಕ್ಷಾಂತರ ಮಂದಿ ಬಳಸಿಕೊಳ್ಳಲಿಲ್ಲ ನಿಜ ಸಂಗತಿಯೆಂದರೆ ಮನುಷ್ಯ ಪ್ರಜ್ಞಾಪೂರ್ವಕವಾಗಿ ಪರಮಾತ್ಮನ ಪುತ್ರತ್ವವನ್ನು ಪಡೆವಲ್ಲಿಯವರೆಗೂ ಭೂಮಿಯಲ್ಲಿ ಪುನರ್ಜನ್ಮವನ್ನು ಹೊಂದುತ್ತಿರುತ್ತಾನೆ